ವರ್ಷಗಳ ಕಾಲ ರೈತರ ಹೋರಾಟವನ್ನು ಮಾಡಿಕೊಂಡು ರೈತರ ಪರವಾಗಿರ್ತಕ್ಕಂಥ ಧ್ವನಿಯನ್ನು ಎತ್ತಿದವರು ಯಾರಾದರೂ ಇದ್ರೆ ಅದು ಯಡಿಯೂರಪ್ಪನವರು. ಅದಕ್ಕೋಸ್ಕರ ಅವರಿಗೆ ರೈತನ ಮಗ ಅಂತ ಕರೆದರು. ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆ ರೈತರ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಾಗ ರಾಷ್ಟ್ರದಲ್ಲೇ ಮೊದಲ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿದ ಸರ್ಕಾರ ಇದ್ರೆ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರು. ಮೊದಲ ಬಾರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ ಯಡಿಯೂರಪ್ಪರು, ಸಾಲ ಮನ್ನಾ ಪೂರ್ಣವಾಗಿರ್ತಕ್ಕಂಥ ಸಾಲ ಮನ್ನಾ ಮಾಡಿರ್ತಕ್ಕಂಥ ಸರ್ಕಾರ ಇದ್ರೆ ಕರ್ನಾಟಕ ಸರ್ಕಾರ, ಯಡಿಯೂರಪ್ಪರ ಸರ್ಕಾರ. ಹಾಲು ಕರೆಯುವ ತಾಯಂದಿರಿಗೂ 4 ರೂಪಾಯಿಗಳನ್ನ ಕೊಟ್ಟ ಸರ್ಕಾರ ಇದ್ರೆ ಯಡಿಯೂರಪ್ಪರ ಸರ್ಕಾರ. ಇಡೀ ರಾಷ್ಟ್ರದಲ್ಲಿ ಮೊತ್ತ ಮೊದಲ ಬಾರಿಗೆ ರೈತ ವಿದ್ಯಾನಿಧಿಯನ್ನ ಪರಿಕಲ್ಪನೆ ಕಂಡವರು ಬೊಮ್ಮಾಯಿ ಸರ್ಕಾರ, ನಮ್ಮ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ರೈತ ವಿದ್ಯಾನಿಧಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದರು. ಇಡೀ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಕ್ಷೀರ ಅಭಿವೃದ್ಧಿ ಬ್ಯಾಂಕ್ ಅನ್ನ ತೆಗೆದ ಸರ್ಕಾರ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಅದು ಬೊಮ್ಮಾಯಿ ಸರ್ಕಾರ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು 20,000 ಕೋಟಿಯ ಅಂದಾಜಲ್ಲಿರ್ತಕ್ಕಂಥ ರೈತರ ಬಜೆಟ್ ಅನ್ನ 1,23,000 ಕೋಟಿ ರೂಪಾಯಿಗೆ ಏರಿಸಿರ್ತಕ್ಕಂಥ ಮೊದಲ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿಯವರು. ಮೊದಲ ಪ್ರಧಾನಮಂತ್ರಿ ಇವತ್ತು 1,23,000 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಬಹಳಷ್ಟು ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ನಮ್ಮ ಸರ್ಕಾರ 16 ಯೋಜನೆಗಳನ್ನು ರೈತರ ಪರವಾಗಿ ಚಿಂತನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿದೆ. ಹೊಸ ಹೊಸ ಯೋಜನೆಗಳ ಮುಖಾಂತರ ಹಿಂದೆ ಕೃಷಿಯ ಒಟ್ಟಿಗೆ ಇಲ್ಲಿಯ ಮೀನುಗಾರಿಕಾ ಸಚಿವಾಲಯ ಇತ್ತು. ಆದರೆ ಮೊದಲು ಕೃಷಿ ಸಚಿವಾಲಯದಿಂದ ಮೀನುಗಾರಿಕಾ ಸಚಿವಾಲಯವನ್ನು ಹೊರತೆಗೆದು ಮೀನುಗಾರಿಕಾ ಕೃಷಿಗೂ ಆದ್ಯತೆಯನ್ನು ಕೊಟ್ಟ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಮೀನುಗಾರರಿಗೂ ವಿಶೇಷವಾಗಿರ್ತಕ್ಕಂಥ, ಅವರು ಕೃಷಿಕರು ಅಂತ ತಿಳ್ಕೊಂಡಿದ್ದು, ವಿಶಿಷ್ಟವಾಗಿರ್ತಕ್ಕಂಥ ಮಂತ್ರಾಲಯವನ್ನು ತೆಗೆದಿರ್ತಕ್ಕಂಥ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ. ನಾನು ಅದಕ್ಕೆ ಹೇಳಿದೆ, ಕಾಂಗ್ರೆಸ್ಸಿಗೆ ಶಾಪ ಇದೆ, ರೈತರ ಶಾಪ ಇವತ್ತು ಕಾಂಗ್ರೆಸ್ಸಿಗೆ ತಟ್ಟಿದೆ. ಹಾಗಾಗಿ ನೋಡಿ, ಕಳೆದ 1 ತಿಂಗಳಲ್ಲಿ 66 ಜನ ಕಾಂಗ್ರೆಸ್ ಅನ್ನ ಬಿಟ್ಟರು. ಇವತ್ತು ರೈತರ ಶಾಪ ನೇರ ಕಾಂಗ್ರೆಸ್ಸಿಗೆ ತಟ್ತಾ ಇದೆ, 66 ಜನ ಕಾಂಗ್ರೆಸ್ ಅನ್ನ ಬಿಡ್ತಾ ಇದೆ. ಇನ್ನು ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.